ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇದು ಪಿಯುಸಿ ಫಸ್ಟ್ ಇಯರ್ ಸಾಹಿತ್ಯ ಸಂಚಲನ ಪಠ್ಯಪುಸ್ತಕದ ಪದ್ಯ 2 ರಲ್ಲಿ ವಚನಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ಈಗ ಅಲ್ಲಮ ಪ್ರಭುಗಳ ಮತ್ತೊಂದು ವಚನವನ್ನು ನಾನು ಈ ಸಂದರ್ಭದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ ದಯವಿಟ್ಟು ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಿದರೆ ಇದರ ಒಂದು ಅರ್ಥ ನಿಮಗೆ ಆಗುತ್ತೆ ಹಾಗಾಗಿ ಸಂಪೂರ್ಣವಾದ ವಿಡಿಯೋವನ್ನು ನೋಡೋದಕ್ಕೆ ನೀವು ಆಸಕ್ತಿ ವಹಿಸಬೇಕು ಗಮನ ಹರಿಸಬೇಕು ಅಂತ ತಿಳ್ಕೊಂಡು ಹೇಳುತ್ತಾ ಮೊದಲಿಗೆ ಕಾಲುಗಳೆಂಬವು ಗಾಲಿ ಕಂಡೆಯ ಅದು ಮುಗಿತು ಈಗ ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಹುದೆ ಅಂಗದ ಮೇಲೆ ಲಿಂಗ ಸ್ವಾಯತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ ಆ ಮೆಳೆಯ ಭಕ್ತನೇ ಇಟ್ಟಾತ ಗುರುವೇ ಇಂತಪ್ಪವರ ಕಂಡರೆ ನಾಚುವನಯ್ಯ ಗುಹೇಶ್ವರ ಇದು ಗುಹೇಶ್ವರ ಎನ್ನುವಂತದ್ದು ಅಲ್ಲಮ ಪ್ರಭುಗಳ ಒಂದು ವಚನಗಳ ಅಂಕಿತ ನಾಮ ನೋಡಿ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಒಂದು ಸಂದೇಶ ಈ ಒಂದು ವಚನದಲ್ಲಿ ನಾವು ಕಾಣ್ತೀವಿ ಏನಿದೆ ಇದರಲ್ಲಿ ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಓಹುದೇ ಹೊಟ್ಟೆ ಮೇಲೆ ಕಟ್ಟೋರಗದ ಓರಗ ಓರಗ ಅಂದ್ರೆ ಮೃಷ್ಟಾನ್ನ ಭೋಜನ ಎಲ್ಲಾ ರೀತಿಯ ಬಗೆಬಗೆಯಾದಂತ ಪದಾರ್ಥಗಳಿಂದ ಕೂಡಿರುವಂತ ರುಚಿಯಾದಂತ ಒಳ್ಳೆ ಶುದ್ಧವಾದಂತ ಪರಿಪಕ್ವವಾಗಿರತಕ್ಕಂತ ಪಕ್ವಾನ ಎಲ್ಲ ಸೇರಿ ಅದು ನೆನೆಸಿಕೊಂಡ್ರೆ ಹೊಟ್ಟೆ ತುಂಬ ಉಣಬೇಕು ಅನಿಸಬೇಕು ಅಷ್ಟು ಹಾಗೆ ಆ ಓರಗದ ಮೊಟ್ಟೆ ಅಂತಂದ್ರೆ ಗಂಟು ಮೊಟ್ಟೆಯ ಅಂತಂದ್ರೆ ಗಂಟು ಚೀಲ ಅಂತ ಕರೀತೀವಲ್ಲ ಬುತ್ತಿ ಗಂಟು ಅಂತ ಕರೀತೀವಲ್ಲ ಆ ರೀತಿಯಾಗಿ ಅದನ್ನ ಹೊಟ್ಟೆಯ ಮೇಲೆ ಇಟ್ಟರೆ ಹಸಿವು ಹೋಗುದೇ ಅಂತ ಅರ್ಥ ನಮಗೆ ಹಸಿವಾದಾಗ ಊಟವನ್ನು ನಾವು ಸೇವಿಸುವೆ ಆ ಆಹಾರ ಪದಾರ್ಥಗಳು ದೇಹದ ಒಳಗೆ ಹೋದಾಗ ಅದು ಜಠರಕ್ಕೆ ಬಂದಾಗ ನಮಗೆ ಹಸಿವು ಹೋಗುತ್ತೆ ಇದು ನಿಜವಾದದ್ದು ಇದೇ ಹೀಗೆ ಇರೋದು ಹೊಟ್ಟೆ ಹಸಿವು ಹೋಗಬೇಕಂದ್ರೆ ನಾವು ಊಟ ಮಾಡಬೇಕು ಅಂತ ಅರ್ಥ ಅದರಲ್ಲಿ ಶರಣರೇ ಹೇಳ್ತಾ ಇದ್ದಾರೆ ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯ ಇಟ್ಟೊಡೆ ಹಸಿವು ಹೋಗುವುದೇ ಹೊಟ್ಟೆಯ ಮೇಲೆ ಮೃಷ್ಟಾನ್ನ ಪದಾರ್ಥ ಮೃಷ್ಟಾನ್ನ ಭೋಜನವನ್ನು ವಿವಿಧ ಬಗೆಯ ಪದಾರ್ಥಗಳನ್ನು ರುಚಿಯಾದ ಆಹಾರವನ್ನು ಒಂದು ಚೀಲ ಗಂಟು ಕಟ್ಟಿ ಹೊಟ್ಟೆ ಮೇಲೆ ಇಟ್ಟುಕೊಂಡ್ರೆ ಹಸಿವು ಹೋಗುವುದಕ್ಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಹೇಗೆ ಸಾಧ್ಯವಿಲ್ಲ ಅದು ಹೊರಗಡೆ ಇದೆ ದೇಹದ ಒಳಗೋದ್ರೆ ಹಸಿವು ಹೋಗುತ್ತೆ ಹೊರಗಡೆ ಇದ್ದರೆ ಹಸಿವು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಮತ್ತೆ ಅಂಗದ ಮೇಲೆ ಲಿಂಗಸ್ವಾಯತವಾದಡೇನು ಭಕ್ತನಾಗಬಲ್ಲನೆ ಅಂಗ ಅಂದರೆ ದೇಹ ದೇಹದ ಮೇಲೆ ಲಿಂಗವನ್ನು ಕಟ್ಟಿಬಿಟ್ಟರೆ ಲಿಂಗವನ್ನು ಧರಿಸಿಬಿಟ್ಟರೆ ಆ ಲಿಂಗವನ್ನು ಧರಿಸಿಬಿಟ್ರೆ ಸ್ವಾಯತವಾದಡೆ ಧರಿಸಿಬಿಟ್ಟರೆ ಅವನು ಭಕ್ತನಾಗಬಲ್ಲನೆ ಭಕ್ತನಾಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಎಲ್ಲರೂ ಲಿಂಗವನ್ನು ಧರಿಸ್ತಾರೆ ಲಿಂಗ ಧರಿಸೋದ್ರ ಅರ್ಥವನ್ನೇ ಕೆಲವೊಬ್ಬರಿಗೆ ಗೊತ್ತಿಲ್ಲ ಎಲ್ಲವನ್ನು ನಾವೊಂದು ಲಿಂಗವನ್ನು ಕಟ್ಟುವುದು ಒಂದು ಪದ್ಧತಿ ಅಂದ್ಕೊಂಡ್ಬಿಟ್ಟಿದ್ದೀವಿ ಒಂದು ಜಾತಿ ಅಂದ್ಕೊಂಡ್ಬಿಟ್ಟಿದ್ದೀವಿ ಒಂದು ಧರ್ಮ ಅಂದ್ಕೊಂಡ್ಬಿಟ್ಟಿದ್ದೀವಿ ಆದರೆ ಅದು ಭಾಳಷ್ಟು ಜನರಿಗೆ ಗೊತ್ತಿರಬೇಕು ಅದು ಒಂದು ಆಚಾರ ಅಂತ ತಿಳ್ಕೊಂಡು ಹೇಳಿ ಅದೊಂದು ಸಂಸ್ಕಾರ ಅಂತ ತಿಳ್ಕೊಂಡು ಹೇಳಿ ಅದು ಒಂದು ಜೀವನವನ್ನು ಹೇಗೆ ನಡೆಸಬೇಕು ಶರಣ ತತ್ವವನ್ನು ತಿಳಿಸುವಂತಹ ಒಂದು ಕಾರಣಕ್ಕಾಗಿ ಆ ಲಿಂಗವನ್ನು ಧರಿಸಬೇಕು ನಾವು ಆದರೆ ಏನು ಮಾಡ್ತಾರೆ ಲಿಂಗವನ್ನು ದೇಹದ ಮೇಲೆ ಧರಿಸಿಬಿಟ್ರೆ ಆಯಿತು ನಾವು ಭಕ್ತರಾದ್ವಿ ಅನ್ನುವಂಥ ಒಂದು ಭ್ರಮೆಯಲ್ಲಿ ಜನರಿದ್ದಾರೆ ಹಾಗಾದರೆ ಭಕ್ತ ಆಗಬೇಕಾದ್ರೆ ಏನು ಮಾಡಬೇಕು ಭಕ್ತಿಯ ಅಂಶಗಳನ್ನು ಅವನು ಅರ್ಥ ಮಾಡಿಕೊಂಡಿರಬೇಕು ಕೇವಲ ಧಾರ್ಮಿಕವಾದ ಭಕ್ತಿಯನ್ನು ಇಟ್ಕೊಂಡ್ರೆ ಸಾಲದು ಸಾಮಾಜಿಕ ಜೀವನದಲ್ಲಿ ಅವನ ಒಂದು ಪಾತ್ರ ಏನು ಅವನ ಒಂದು ನೈತಿಕ ಬದುಕಿನ ಮಾರ್ಗ ಹೇಗಿದೆ ಅವನ ಆದರ್ಶಗಳು ಹೇಗಿವೆ ಅವನ ತತ್ವಗಳು ಹೇಗಿವೆ ಅವನ ಒಂದು ಸಿದ್ಧಾಂತಗಳು ಹೇಗಿವೆ ಅವನ ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿ ಭಾಷೆ ಎಲ್ಲವೂ ಕೂಡ ಅಲ್ಲಿ
ಮುಖ್ಯವಾದ ವಿಷಯಗಳಾಗ್ತವೆ. ಹಾಗಿದ್ದಂಥ ಭಕ್ತ ಆಗಿದ್ದಂಥ ವ್ಯಕ್ತಿ ಲಿಂಗವನ್ನು ಧರಿಸದೇ ಇದ್ದರೂ ಕೂಡ ಭಕ್ತನಾಗಿರ್ತಾನೆ. ಆದರೆ ಕೆಲವು ಇರ್ತಾವೆ, ಮೈ ತುಂಬ ಲಿಂಗ ಕಟ್ಕೊಂಡ್ಬಿಟ್ಟಿರ್ತಾವೆ, ಎಲ್ಲಿ ಬೇಕಲ್ಲೇ ಬೆಳ್ಕೊಂಡು ಬಿಟ್ಟಿರ್ತಾವೆ, ಹೆಂಗೆ ಬೇಕಂಗ ವೇಷಭೂಷಣ ಹಾಕ್ಯಂಬಿಟ್ಟಿರ್ತಾವೆ, ನನ್ನ ಭಕ್ತ ಅಂತ ತಿಳ್ಕೊಂಡು ನನಗೆ ಹೋಗ್ತಾರೆ. ಆ ರೀತಿ ಮಾಡಿದರೆ ಅವರಿಗೆ ಭಕ್ತರನ್ನಂಗಿಲ್ಲ, ಆ ರೀತಿ ಮಾಡಬಾರ್ದು ಕೂಡ. ಅದಕ್ಕೆ ಹೇಳ್ತಾರೆ, ಅಂಗದ ಮೇಲೆ ಲಿಂಗವನ್ನು ಕಟ್ಟಿದ ಮಾತ್ರಕ್ಕೆ ಅವನು ಭಕ್ತನಾಗಬಲ್ಲನೆ? ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಅಂತಂದರೆ, ಹೊಟ್ಟೆಯ ಮೇಲೆ ಬುತ್ತಿಯ ಗಂಟು ಇಟ್ಟರೆ ಹಸಿವು ಹೇಗೆ ಹೋಗುವುದಿಲ್ಲವೋ ಹಾಗೆ ನಿಜವಾದ ಭಕ್ತನಲ್ಲದವನಿಗೆ ಲಿಂಗವನ್ನು ಧರಿಸಿದರೆ ಅಷ್ಟು ವ್ಯರ್ಥವಾಗಿ ಇರುತ್ತೆ ಅನ್ನುವಂಥ ಮಾತನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ, ಮೆಳೆ ಅಂತಂದರೆ ಪೊದೆ, ಹುಲ್ಲು ಬಿಲ್ಲು ಎಲ್ಲ ಬೆಳೆದಿರ್ತಾ ನೋಡಿ, ಹೆಂಗೆ ಬೇಕಂಗೆ ಬೆಳೆದಿರ್ತಲ್ಲ, ಸಿಗ್ರ ಸಿಗ್ರ ಆಗಿರ್ತದಲ್ಲ ಅದು. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ, ಇಂಥಪ್ಪವರ ಕಂಡಡೆ ನಾಚುವನಯ್ಯ ಗುಹೇಶ್ವರ. ಇಂಥವ್ರು ಕಂಡ್ರೆ ನಾಚಿಗೆ ಬರುತ್ತೆ ಗುಹೇಶ್ವರನಿಗೆ, ಶಿವನಿಗೆ ನಾಚಿಗೆ ಬರುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕೆ ಅಂತಂದರೆ, ಇಟ್ಟ ಕಲ್ಲು ಲಿಂಗ ಅಂತಂದರೆ ಅದನ್ನು ಕಲ್ಲಿನಿಂದನೇ ಮಾಡಿರ್ತಾರೆ, ಒಂದು ಶಿಲೆಯಿಂದನೇ ಮಾಡಿರ್ತಾರೆ ಅದನ್ನು. ಒಂದು ನಮ್ಮ ಒಂದು ಗಮನ, ನಮ್ಮ ಒಂದು ಭಾವ ಶುದ್ಧಿಯಿಂದ ಒಂದು ಏಕಾಗ್ರತೆಗೆ ಬರಲಿ ಅಂತ ತಿಳ್ಕೊಂಡು ಒಂದು ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವಸ್ತು. ಅದನ್ನು ನಾವು ಆತ್ಮ ಪರಮಾತ್ಮ ಅಂತ ತಿಳ್ಕೊಂಡು ನಾವು ಅದನ್ನು ಆರಾಧಿಸ್ಬೇಕು, ಏಕಾಗ್ರತೆಯಿಂದ ಆರಾಧಿಸ್ಬೇಕು. ಹಾಗೆ ಎಲ್ಲ ಕಲ್ಲುಗಳು ಲಿಂಗವಾಗುವುದಕ್ಕೆ ಸಾಧ್ಯವೇ? ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ, ಪೊದೆಯ ಮೇಲೆ ಸಿಲುಕಿದ ಮಾತ್ರಕ್ಕೆ ಅದು ಲಿಂಗ ಆಗುವುದಕ್ಕೆ ಸಾಧ್ಯವೇ? ಆ ಕಲ್ಲು ಲಿಂಗ ಆಗುವುದಕ್ಕೆ ಸಾಧ್ಯವೇ? ಆ ಮೆಳೆ ಭಕ್ತನಾಗುವುದಕ್ಕೆ ಸಾಧ್ಯವೇ? ಮೆಳೆ ಭಕ್ತನಾಗುವುದಕ್ಕೆ ಸಾಧ್ಯವಿಲ್ಲ. ಆ ಹುಲ್ಲು ಭಕ್ತನಾಗುವುದಕ್ಕೆ ಹೇಗೆ ಸಾಧ್ಯ? ಅದನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ, ಅದನ್ನು ಧರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಗುರು ಆಗೋದಕ್ಕೆ ಸಾಧ್ಯವೇ? ಗುರು, ಲಿಂಗ, ಜಂಗಮ, ತೀರ್ಥ, ಪ್ರಸಾದ, ಪಾದೋದಕ ಇವು ಆ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮದ ಒಂದು ಪ್ರಮುಖ ಅಂಶಗಳಿವು. ಈ ಅಂಶಗಳು ಜೀವನದಲ್ಲಿ ಆ ಶರಣರು ಚಾಚೂ ತಪ್ಪದೆ ಅಷ್ಟು ಪ್ರಾಮಾಣಿಕವಾಗಿ ಪಾಲಿಸ್ತಾರೆ. ಆದರೆ ಎಷ್ಟೋ ಜನ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಆ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದನ್ನು ಗಮನಿಸಿರ್ತಕ್ಕಂತಹ ಶರಣರು ಅಲ್ಲಮ ಪ್ರಭುಗಳು ಅಂಥವ್ರನ್ನ ಟೀಕೆ ಮಾಡುವುದಕ್ಕಾಗಿ ಈ ಒಂದು ವಚನವನ್ನು ಅವರು ಹೇಳ್ತಾರೆ. ಯಾಕಂದರೆ ಡಾಂಬಿಕ ಭಕ್ತರ ಹಾವಳಿ ಭಾಳ ಇದೆ. ಡಂಬಕ ಭಕ್ತರು ಎಲ್ಲ ವೇಷಭೂಷಣಗಳನ್ನು ಧರಿಸಿ ಸಮಾಜಕ್ಕೆ ವಂಚನೆ ಮಾಡುವಂತಹ, ಮುಗ್ಧ ಜನರಿಗೆ ಮೋಸ ಮಾಡುವಂಥ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಸಾಧಕರು ನಮ್ಮ ಸಮಾಜದಲ್ಲಿದ್ದಾರೆ. ಅವಾಗಿದ್ದರೂ ಇವಾಗೂ ಇರ್ತಾರೆ, ಮುಂದೆ ಇರ್ಬೋದು. ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಇದನ್ನು ಖಂಡಿಸಬೇಕು. ನೋಡಿ, ಕಲ್ಲು ಲಿಂಗ ಆಗೋದಕ್ಕೆ ಸಾಧ್ಯವಿಲ್ಲ. ಅದು ಭೌತಿಕವಾಗಿ ನಮಗೆ ಅದು ಕಲ್ಲು ಕಣ್ಣಂಗೆ ಕಾಣಿಸ್ಬೋದು. ಅದನ್ನು ನಾವು ಏನು ಮಾಡಿ ಪಾರಮಾರ್ಥಿಕವಾಗಿ ಅದನ್ನು ನಾವು ಆಧ್ಯಾತ್ಮಿಕವಾಗಿ ಅದಕ್ಕೊಂದು ಶಕ್ತಿಯನ್ನು ಕೊಟ್ಟಾಗ ಅದು ಲಿಂಗ ಅಂತೇಳಿ ಪರಿಗಣಿಸಲ್ಪಡುತ್ತೆ. ಬಸವಣ್ಣನವರು ಆ ಲಿಂಗವನ್ನು ಧರಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದರು. ಲಿಂಗವನ್ನು ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದರು. ಆ ಲಿಂಗವನ್ನು ಯಾರು ಪೂಜೆ ಮಾಡ್ತಾರೋ ಅವರು ಭಕ್ತರು ಅಂತೇಳಿ ಕರೆಸ್ಕೊಳ್ತಾರೆ. ಆ ಲಿಂಗ ಪೂಜೆ ಮಾಡೋದಕ್ಕೆ ಯಾರು ಮಾರ್ಗದರ್ಶನವನ್ನು ಕೊಡ್ತಾರೋ ಅವ್ರು ಗುರು ಅಂತ ತಿಳ್ಕೊಂಡು ಕರೀತಾರೆ. ಹಾಗಾಗಬೇಕು. ಹಾಗಾಗದೆ ಯಾವುದೋ ಒಂದು ಕಲ್ಲು ಲಿಂಗ ಆಗೋದಕ್ಕೆ ಸಾಧ್ಯವಿಲ್ಲ, ಅದನ್ನೆಲ್ಲೇ ಇಟ್ಟು ಮಾತ್ರಕ್ಕೆ ಅವನು ಭಕ್ತನಾಗೋದಕ್ಕೆ ಸಾಧ್ಯವಿಲ್ಲ, ಅದನ್ನ ಇಂತಲಿಡು ಅಂತ ಹೇಳಿದ ಮಾತ್ರಕ್ಕೆ ಅವನು ಗುರು ಆಗೋದಕ್ಕೆ ಸಾಧ್ಯವಿಲ್ಲ. ಇಂಥವರನ್ನು ಕಂಡರೆ ನಮ್ಮ ಶಿವ ನಾಚಿಗೆ ಅಂತಾನ, ಎಂಥ ಮುರುಕರಿದ್ದೀರಿ ನೀವು ಅಂತ ತಿಳ್ಕೊಂಡು, ಎಂಥ ಮೋಸಗಾರರಿದ್ದೀರಿ ಅಂತ ತಿಳ್ಕೊಂಡು, ನನ್ನ ಹೆಸರೇ ಬೇಕೇ ನಿಮಗೆ ವಂಚನೆ ಮಾಡೋದಕ್ಕೆ ಅಂತ ತಿಳ್ಕೊಂಡು ಅವನಿಗೆ ನಾಚಿಗೆ ಬರುತ್ತೆ. ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡಲ್ಲವ. ಭಕ್ತನಿಗೆ ಬೇಕಾಗಿರುವುದು ಅಂತರಂಗ ಶುದ್ಧಿ. ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿ ಭಾಳಷ್ಟು ಮುಖ್ಯ. ನೀವು ದೇಹದ ಮೇಲೆ ಲಿಂಗ ಧರಿಸಿಬಿಡು, ಅದು ಎರಡನೇ ವಿಷಯ. ಆದರೆ ಆತ್ಮಶುದ್ಧಿಯಾಗಿರಬೇಕು. ಆತ್ಮಶುದ್ಧಿಯಾಗಿದ್ದಾಗ ಮಾತ್ರ ನೀನು ನಿಜವಾದ ಭಕ್ತ. ಮಾತಿನಲ್ಲಿ ಆ ಒಂದು ಶುಚಿತ್ವ ಇರಬೇಕು, ಭಾವನೆಯಲ್ಲಿ ಶುಚಿತ್ವ ಇರಬೇಕು, ಆಲೋಚನೆಯಲ್ಲಿ ಶುಚಿತ್ವ ಇರಬೇಕು, ಅಭಿವ್ಯಕ್ತಿಯಲ್ಲಿ ಶುಚಿತ್ವ ಇರಬೇಕು, ನಡೆ ನುಡಿಯಲ್ಲಿ ಕೂಡ ಸತ್ಯ ಇರಬೇಕು. ಅಂದಾಗ ಅವನು ಭಕ್ತನಾಗ್ತಾನೆ. ಅಂಥವ್ರು ಲಿಂಗ ಕಟ್ಟಿದರೆ ಆ ಕಲ್ಲಿಗೆ ದೈವ ಸ್ವರೂಪ ಬರುತ್ತೆ, ಶಿವಸ್ವರೂಪ ಬರುತ್ತೆ, ಗುಹೇಶ್ವರನ ಸ್ವರೂಪ ಬರುತ್ತೆ, ಅದರಲ್ಲಿ ಪರಮಾತ್ಮ ಇರ್ತಾನೆ.
ನಮಗೆ ಒಂದು ಮುಕ್ತಿಯನ್ನು ಕೊಡ್ತಾನೆ. ಆದರೆ ಅವು ಯಾವ ನಮ್ಮಲ್ಲಿಲ್ಲ. ಸುಮ್ಕೆ ನಾವೇನು ಮಾಡ್ತೀವಿ, ಮೇಲೆ ಕಟ್ಟಿಕೊಂಡ್ಬಿಟ್ಟು ಮರಣಿಗೆ ಹೋಗ್ತೀವಿ. ಅಂಥದ್ರಿಂದ ನಮ್ಮ ಆತ್ಮ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ, ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಇದು ನೀನು ಸಮಾಜಕ್ಕೆ ಮಾಡುವ ಮೋಸ. ನಿಮ್ಮಂತರ ಕಂಡ್ರೆ ನಾಚಿಕೆಂತಾರೆ ಎಲ್ಲರೂ, ಆ ಶಿವನು ನಾಚಿಕೊಳ್ತಾನೆ, ಎಲ್ಲರೂ ನಾಚಿಕೊಳ್ತಾರೆ. ಇಂಥ ಒಂದು ಬದುಕನ್ನು ಬದುಕೋದು ಬಿಟ್ಟುಬಿಡಿ ಅನ್ನುವಂಥ ಒಂದು ಸಂದೇಶವನ್ನು ಅಲ್ಲಮಪ್ರಭುಗಳ ಶರಣರು ಈ ಒಂದು ವಚನದಲ್ಲಿ ಕೊಡ್ತಾರೆ, ಈ ಒಂದು ವಚನದಲ್ಲಿ ತಿಳಿಸ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆ ಕಟ್ಟಿದೊಡೆ ಹಸಿವು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಹಸಿವು ಆದಾಗ ಊಟ ಮಾಡಬೇಕು, ಸೇವಿಸಬೇಕು. ಮೇಲೆ ಇಟ್ಕೊಂಡು ಕುಂತ್ಕೊಂಡ್ರೆ ಉಪಯೋಗ ಇಲ್ಲ. ಹಾಗೆ ದೇಹದ ಮೇಲೆ ನಾವು ಲಿಂಗವನ್ನು ಕಟ್ಟಿದ ಮಾತ್ರಕ್ಕೆ ಅವನು ಭಕ್ತನಾಗೋದಕ್ಕೆ ಸಾಧ್ಯವಿಲ್ಲ. ಭಕ್ತನಿಗೆ ಲಕ್ಷಣಗಳಿದ್ದಾವೆ. ಭಕ್ತನು ಬದ್ಧತೆಯಿಂದ ಬದುಕಬೇಕಾಗ್ತದೆ. ಭಕ್ತ ಅಂತ ಅನಿಸ್ಕೊಳ್ಳೋದಕ್ಕೆ ಆ ಶಬ್ದಕ್ಕೆ ಭಾಳಷ್ಟು ಅರ್ಥ ಇದೆ. ಶರಣರು ಭಾಳಷ್ಟು ಅರ್ಥ ಕೊಡ್ತಾರೆ ಅದಕ್ಕೆಲ್ಲ. ನಾ ಸುಮ್ಕೆ ಎಲ್ಲರೂ ಭಕ್ತರು, ಎಲ್ಲರೂ ಭಕ್ತರು, ಗುಡಿಗೆ ಹೋದರೆಲ್ಲರೂ ಭಕ್ತರು, ಅಡ್ಡ ಬಳರೆಲ್ಲರೂ ಭಕ್ತರು, ಯಾರು ದುಡ್ಡು ಕೊಡ್ತಾರೋ ಅವರೆಲ್ಲರೂ ಭಕ್ತರು, ಯಾರು ಪೂಜೆ ಮಾಡ್ತಾರೋ ಅವರೆಲ್ಲರೂ ಭಕ್ತರು ಅನ್ಕೊಂಬಿಟ್ಟೀವಿ. ಆ ಭಕ್ತಿ ಅನ್ನುವಂಥ ಒಂದು ಹೆಸರಿಗೆ ಹೊಂದುವಂಥ ಒಂದು ಆಚಾರ ವಿಚಾರಗಳು ನಮ್ಮಲ್ಲಿದ್ದರೆ ಮಾತ್ರ ಅದು ಭಕ್ತ. ಅಂಥವ್ರು ಮಾತ್ರ ಶಿವ ಮೆಚ್ಚುತ್ತಾನೆ. ನಿಮ್ಮ ದೊಂಬರಾಟವನ್ನು ಶಿವ ಮೆಚ್ಚೋದಿಲ್ಲ, ನಿಮ್ಮ ಡಂಬಾಚಾರವನ್ನು ಶಿವ ಮೆಚ್ಚೋದಿಲ್ಲ ಅಂತ ಕಂಡ್ರೆ ಅವನಿಗೆ ನಾಚಿಗೆ ಬರುತ್ತೆ ಅನ್ನುವಂಥ ಮಾತನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಎರಡನೇ ವಚನ ಮುಗಿತೀಗ. ಈಗ ಮತ್ತೊಂದು ಮೂರನೇ ವಚನ ನೋಡಿ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆಯನ್ನ ನೇಕೆ ಸಲಹೆ. ಆರೈದು ಕುಡಿತ ಊದಕವ ನೆರವೆ ನಾ ದೇವ ಹಸಿದಾಗ ಒಂದು ತುತ್ತು ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ. ಮತ್ತೊಂದು ಸರಿ ಹೇಳ್ತೇನೆ ನೋಡಿ ಇದನ್ನು. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನೇಕೆ ಸಲಹೆ. ಆರೈದು ಒಂದು ಕುಡಿತ ಊದಕವೇ ನೆರವೆ ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ. ಎಂಥ ಮಾತು ನೋಡ್ರಿ, ಈ ಮಾತು ದೇವರಿಗೆ ಹೇಳ್ಬೇಕಾದ್ರೆ ಅದೆಂಥ ಶಕ್ತಿ ಇರಬೇಕು. ಅವರೆಷ್ಟು ಪ್ರಾಮಾಣಿಕರಿದ್ದರು, ದೇವರಿಗೆ ಸವಾಲು ಹಾಕುವಂತಹ, ಆ ಶಿವನಿಗೆ ಸವಾಲು ಹಾಕುವಂಥ ಒಂದು ಧೈರ್ಯ ಯಾರಿಗೆ ಬರೋದಕ್ಕೆ ಸಾಧ್ಯ ಇದೆ? ಪ್ರಾಮಾಣಿಕರಿಗೆ, ನಿಷ್ಠರಿಗೆ, ಶ್ರದ್ಧೆ ಇರತಕ್ಕಂಥವ್ರಿಗೆ, ಸತ್ಯದಿಂದ ನಡೀತಕ್ಕಂಥವ್ರಿಗೆ ಮಾತ್ರ ಒಂದು ಧೈರ್ಯ ಬರೋದಕ್ಕೆ ಸಾಧ್ಯ. ಅದಕ್ಕೆ ನಾನು ದೇವರು ಅಂತ ತಿಳ್ಕೊಂಡು ಹೇಳ್ತಾರೆ ಅಲ್ಲಮ ಪ್ರಭುಗಳು. ನೀ ದೇವರಲ್ಲ, ನಾನು ದೇವರು. ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು. ಯಾಕೆ ಅಂತಂದರೆ ನನ್ನ ಒಳಗಡೆಗಿರುವ ಆತ್ಮವನ್ನು ನಾನು ಪರಮಾತ್ಮ ಮಾಡಿಕೊಂಡಿದ್ದೇನೆ, ಹಾಗಾಗಿ ನಾನೇ ದೇವರು. ಅದಕ್ಕೆ ಅವರು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ನಾನು ದೇವರಲ್ಲದೆ ನೀನು ದೇವರಾಗ್ತೀಯ, ಆಗೋದಕ್ಕೆ ಸಾಧ್ಯ ಇದೆಯಾ? ಹಾಗಾದರೆ ನೀನು ದೇವರಾದರೆ ಎನ್ನೇಕೆ ಸಲಹೆ? ಈ ಸೃಷ್ಟಿಯನ್ನು ಏಕೆ ಕಾಪಾಡ್ತಾ ಇಲ್ಲ? ಈ ಪ್ರಪಂಚವನ್ನು ಯಾಕೆ ಕಾಪಾಡ್ತಾ ಇಲ್ಲ? ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಸಾಯ್ತಾ ಇದ್ದಾರೆ, ರೋಗಕ್ಕೆ ತುತ್ತಾಗಿದ್ದಾರೆ, ಹಸಿವಿನಿಂದ ಸಾಯ್ತಾ ಇದ್ದಾರೆ, ಸಾವುಗಳಿವೆ, ಇವೆಲ್ಲವುಗಳಿದ್ದವು ಸಮಾಜದಲ್ಲಿ, ಪ್ರಪಂಚದಲ್ಲಿ, ಲೋಕದ ಎಲ್ಲವಿದ್ದ. ಒಂದು ವೇಳೆ ನೀನು ದೇವರೇ ಆಗಿದ್ದರೆ ಅವುಗಳಿಂದ ಅವರೆಲ್ಲರೂ ಮುಕ್ತಿ ಯಾಕೆ ಗೊಳಿಸ್ತಾ ಇಲ್ಲ? ನೀನು ದೇವರಲ್ಲ ನೋಡ್ರಿ, ನೀನು ದೇವರಲ್ಲ. ಅದಕ್ಕೂ ಮತ್ತೊಂದು ಮಾತು ಹೇಳ್ತಾರೆ ಅವರು, ಆರೈದು ಒಂದು ಕುಡಿತೆ ಊದಕವ ನೆರೆದೆ. ನಾನಾಗಲೇ ಹುಡುಕಾಡಿ, ಆರೈದು ಅಂತಂದರೆ ಹುಡುಕಾಡಿ, ಇಲ್ಲೈತಪ್ಪ ನೀರು ಅಂತ ತಿಳ್ಕೊಂಡು, ಆರೈದು ಒಂದು ಕುಡಿತೆ ಊದಕವ ನೆರೆದೆ ನೆರೆವೆ. ಎಲ್ಲೋ ಒಂದು ಕಡೆಗೆ ಹೋಗಿ ಹುಡುಕಾಡ್ಕೊಂಡು ಬಂದು ನಿನಗೇನು ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ, ನಿನಗೇನು ಮಾಡ್ತೀನಿ, ತೀರ್ಥ ಹಿಡ್ತೀನಿ, ನಿನಗೇನು ಮಾಡ್ತೀನಿ, ಪ್ರಸಾದ ಮಾಡ್ತೀನಿ. ನಾನು ಮಾಡಿದ್ರೆ ನಿನಗೆ, ಇಲ್ಲದ್ರೆ ನಿನಗೆ ಎಲ್ಲಿದ್ದೆ? ಅಷ್ಟೇ ಅಲ್ಲ, ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ. ನಿನಗೆ ಹಸಿವಾದಾಗ ಒಂದು ತುತ್ತು ಪ್ರಸಾದವನ್ನು ನಾನೇ ಮಾಡಿಡ್ತೀನಿ. ಹಾಗಾದರೆ ಹೇಳು, ನಾನು ದೇವರು ಅಥವಾ ನೀನು ದೇವರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಅಲ್ಲಮ ಪ್ರಭುಗಳು ಮಾಡ್ತಾರೆ. ನಾ ದೇವ ಕಾಣ ಗುಹೇಶ್ವರ. ಯಾಕೆಂತಂದರೆ ಆಧ್ಯಾತ್ಮ ಸಾಧನೆಯಲ್ಲಿ ಆತ್ಮ ಪರಮಾತ್ಮ ಎರಡೂ ಒಂದಿದ್ದಾಗ ಮಾತ್ರ. ಯಾಕಂದರೆ ನಾವು ಎಲ್ಲೋ ದೇವರನ್ನು ಹುಡುಕ್ತೀವಿ, ಎಲ್ಲೂ ಹೊರಗಡೆ ಇಲ್ಲ.
ನಮ್ಮಲ್ಲೇ ಇದ್ದಾನೆ, ನಮ್ಮ ಅಂತರಂಗದಲ್ಲಿದ್ದಾನೆ. ಸತ್ಯವನ್ನು ಹೇಳುವಂಥ ಮಾರ್ಗದಲ್ಲಿ ಹೋಗುವಂಥದ್ದು ದೇವರು, ಅದು ಶಿವ, ಅದು ಪರಮಾತ್ಮ. ಎಲ್ಲ ಬಂತು, ಅದನ್ನು ಬಿಟ್ಟು ನಡ್ಕೊಳ್ತಕ್ಕಂಥದ್ದು ಏನೈತಲ್ಲ ಅದು ದೇವರಲ್ಲ. ಹಾಗಾಗಿ ಈ ಸೃಷ್ಟಿಯಲ್ಲಿ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆಗೆ ಹುಡುಕಾಡೋದಕ್ಕೆ ಹೋಗ್ತೀವಿ. ಆ ರೀತಿ ಹುಡುಕುವುದ್ರೆ ನಮಗೆ ದೇವರು ಸಿಗೋದಿಲ್ಲ. ಒಂದು ವೇಳೆ ಆ ರೀತಿ ಹುಡುಕಿದ್ರೆ ದೇವರು ಸಿಗೋ ಹಾಗಿದ್ದಿದ್ರೆ ದೇವರು ನಮ್ಮನ್ನು ಯಾಕೆ ಕಾಪಾಡ್ತಾ ಇಲ್ಲ? ಈಗ COVID-19 ಬಂದಿರ್ತ, 7 ತಿಂಗಳಾಯ್ತು, ಯಾಕೆ ಕಾಪಾಡ್ತಾ ಇಲ್ಲ? ನೀನು ಯಾಕಪ್ಪ ಇದಕ್ಕೆ ಔಷಧಿ ಕಂಡುಹಿಡಿಯಬಾರ್ದು? ಹಾಗಾದರೆ ನನಗೆ ಕಾಯಿಲೆಗೆ ನಾನೇ ಔಷಧಿ ಕಂಡುಹಿಡ್ಕಾಡ್ತೀನಿ. ಮಾನವನ ಕಷ್ಟಕ್ಕೆ ಮಾನವನೇ ಅದನ್ನು ಸಮಸ್ಯೆ ಬಗೆಹರ್ತಾನೆ ಅಂದಾಗ ಮಾನವನೇ ದೇವರು, ನಾನೇ ದೇವರು, ನಾ ದೇವ ಕಣ, ನೀ ದೇವನಲ್ಲ ಅನ್ನುವಂಥ ಮಾತನ್ನು ಈ ಮಾತು ಹೇಳಬೇಕಾದ್ರೆ ಅವರಲ್ಲಿ ಎಷ್ಟೊಂದು ನಿಷ್ಠತೆ ಇತ್ತು, ಎಷ್ಟು ಬದ್ಧತೆ ಇತ್ತು, ಎಷ್ಟು ಪ್ರಾಮಾಣಿಕತೆ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ದೇವರನ್ನೇ ಪ್ರಶ್ನಿಸುವಂತಹ ಒಂದು ಮನೋಭಾವ ಆಗಿನ ಶರಣರಲ್ಲಿತ್ತು. ಯಾಕಂದರೆ ಅಷ್ಟು ಸುಲಭವಾಗಿ ದೇವರನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೂ ಪ್ರಶ್ನೆ ಮಾಡ್ತಾರಂದರೆ ದೇವರಿಗೆ ಸಮನಾದ ವ್ಯಕ್ತಿತ್ವವನ್ನು ಈ ಶರಣರು ಹೊಂದಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಸೊ ವಿದ್ಯಾರ್ಥಿಗಳೇ, ಈ ಎರಡು ವಚನಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಕೇಳಿದ್ವಿ. ಒಟ್ಟಾರೆಯಾಗಿ ಈ ದಾಂಭಿಕ ಭಕ್ತಿಯನ್ನು ವಿಡಂಬಿಸುತ್ತಾ, ಅವರನ್ನು ಖಂಡಿಸುತ್ತಾ, ಅದನ್ನು ಪ್ರತಿಭಟಿಸುತ್ತಾ, ಅದನ್ನು ಸರಿಯಾದ ಮಾರ್ಗಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಎರಡನೇ ವಚನವನ್ನು ನಾವು ಕಾಣ್ತೀವಿ. ಇನ್ನು ಮೂರನೇ ವಚನದಲ್ಲಿ ದೇವರು, ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಪ್ರತಿಯೊಂದು ಜೀವಿಗೆ ಒಳಿತನ್ನು ಮಾಡವನೇ. ಆದರೂ ಕೂಡ ಈ ಲೋಕದಲ್ಲಿ ಇಷ್ಟೆಲ್ಲ ಅನಾಚಾರಗಳು, ಕೆಟ್ಟಗಳು, ದುಷ್ಟತನ, ಮೋಸ, ವಂಚನೆ ಎಲ್ಲ ಇದ್ದಾವೆ. ಇವೆಲ್ಲ ಯಾಕಿದ್ದಾವೆ? ಹಾಗಾದರೆ ಎಲ್ಲರ ಅಂತರಂಗದಲ್ಲಿ ದೇವರಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ದೇವರು ಇದ್ದಿದ್ದರೆ ನಮಗೆ ಇಷ್ಟು ಕಷ್ಟ ಇರ್ತಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶರಣ ಮತ್ತು ಆರಾಧನೆಯ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವ, ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಒಂದು ಪ್ರಸ್ತುತಿ ಈ ಒಂದು ವಚನಗಳಲ್ಲಿನ ಪ್ರವೃತ್ತಿಯನ್ನು ನಾವು ಈ ಒಂದು ವಚನದಲ್ಲಿ ಕಾಣ್ತೀವಿ. ದೇವರನ್ನು ಪ್ರಶ್ನೆ ಮಾಡುವಂಥ ಹಾಗೂ ನಾನೇ ದೇವರನ್ನುವಂಥ ಧೈರ್ಯ ಇವರ ವಚನಗಳಲ್ಲಿ ನಾವು ಕಾಣ್ತೀವಿ. ಇದು ಅಲ್ಲಮ ಪ್ರಭುಗಳ ಒಂದು ವಚನದ ಒಂದು ವೈಶಿಷ್ಟ್ಯ ಅಂತ ತಿಳ್ಕೊಂಡು ಹೇಳ್ಬೋದು. ಅಲ್ಲಮ ಪ್ರಭುಗಳು ಗನು ಕಠೋರವಾಗಿರ್ತಕ್ಕಂಥವ್ರು, ಎಂಥವ್ರನ್ನ ಬಂದರೆ ಅವ್ರನ್ನ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತಕ್ಕಂಥವ್ರು. ಅನುಭವ ಮಂಟಪದಲ್ಲಿ ಅವರು ಪರೀಕ್ಷೆ ತೊಗೊಂಡು ಪಾಸ್ ಮಾಡಿದ್ನಪ್ಪ ಅಂದರೆ ಯೂನಿವರ್ಸಿಟಿನಲ್ಲಿ PhD ಮಾಡ್ದಂಗೆ. ಅಷ್ಟು ಪ್ರಕಾಂಡ ಪಂಡಿತರು, ಜ್ಞಾನಿಗಳು, ಅನುಭಾವಿಗಳು ಆ ಶರಣರು. 12ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ಶರಣರು ನಾವು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಹೇಳುತ್ತಾ ಈ ಒಂದು ವಚನವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಚನದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ಪೂರ್ತಿ ನೋಡಿರಿ, ನಿಮ್ಮ ಸ್ನೇಹಿತರಿಗೆ ಹಂಚ್ರಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.